ಆತ್ಮೀರಿ ನಮಸ್ಕಾರ ಎಲ್ಲರಿಗೂ. ಸೊ ಇವತ್ತಿನ ಒಂದು ಮೆಡಿಸಿನ್ ಬಂದುಬಿಟ್ಟು ಒಂದು ವೆಲ್ಮೆನಿಕ್ ಎಲ್ಎಸ್ ಅನ್ನುವಂಥ ಒಂದು ಸಿರಪ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಅನಿಸಿದ್ರೆ. ಸೊ ಇದು ವೆಲ್ಮೆನಿಕ್ ಒಂದು ಎಲ್ಎಸ್ ಅನ್ನುವಂಥ ಒಂದು ಸಿರಪ್ ಬಂದುಬಿಟ್ಟು ತಯಾರು ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಅಥವಾ ಮಾರ್ಕೆಟ್ ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು ಅಕ್ಯುಮೆಂಟಸ್ ಅನ್ನುವಂಥ ಒಂದು ಕಂಪ್ನಿ ಇದರ ಒಂದು ತಯಾರು ಮಾಡ್ತು ಈ ಒಂದು ಸಿರಪನ್ನು. ಸೊ ಈ ಒಂದು ಪ್ಯಾಕೇಜಿಂಗ್ ಬಂದುಬಿಟ್ಟು ಇದರ 100 ml ನಿಮಗೆ ಎಷ್ಟು ಸಿಗುತ್ತೆ ಅಂದರೆ 90 rupees ನಿಮಗೆ 100 ml 90 rupees ಆಗುತ್ತೆ ಈ ಒಂದು ಸಿರಪ್ ಬಂದುಬಿಟ್ಟು. ಇದರಲ್ಲಿರುವಂಥ ಕಾಂಪೋಸಿಷನ್ ಬಂದುಬಿಟ್ಟು ಒಂದು ಲಿವರ್ ಸಾಲ್ಬಿಟಮಾಲ್ ಸಲ್ಫೇಟ್ ಆಂಬ್ರಾಕ್ಸಿಲ್ಲ ಹೈಡ್ರೋಕ್ಲೋರೈಡ್ ಮತ್ತು ಗುಯಿ ಪೆನ್ಸನ್ ಸಿರಪ್. ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತಂದ್ರೆ ಲಿವರ್ ಸಾಲ್ಬಿಟಮಾಲ್ ಸಲ್ಫೇಟ್ ಅಂದರೆ ಬ್ರಾಂಕೋಡೈಲೇಟರ್ ಆಗಿ ಕೆಲಸ ಮಾಡುತ್ತೆ. ಮತ್ತು ಆಂಬ್ರಾಕ್ಸಿಲ್ ಬಂದುಬಿಟ್ಟು ಇದು ಬಂದುಬಿಟ್ಟು ಮ್ಯೂಕೋಲೈಟಿಕ್ ಆಗಿ ಕೆಲಸ ಮಾಡುತ್ತೆ. ಮ್ಯೂಕೋಲೈಟಿಕ್ ಅಂತಂದರೆ ಇದೇನು ಮಾಡುತ್ತೆ, ನಿಮ್ಮ ಒಂದು ಕಫ ಏನು ಮಾಡುತ್ತದೆ, ಲೂಸನ್ನು ಮಾಡುತ್ತೆ, ಕರಗಿಸುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಗುಹಿ ಪೆನ್ಷನ್ ಬಂದುಬಿಟ್ಟು ಎಕ್ಸ್ಪೆಕ್ಟರೆಂಟ್ ಅಂದರೆ ಎಕ್ಸ್ಪೆಕ್ಟೋರೇಷನ್ ಮಾಡುತ್ತೆ ಅಂತಂದರೆ ಸ್ಟಿಕ್ನೆಸ್ ಇತ್ತಂದ್ರೆ ಏನಾಗುತ್ತೆ, ಕಫ ಅದನ್ನು ಲೂಸ್ ಮಾಡುತ್ತೆ. ಒಟ್ಟಾರೆಯಾಗಿ ಇವು ಬ್ರಾಂಕೋಡೈಲೇಟರ್ ಮತ್ತು ಇದು ಟೆರೆಬ್ಯೂಟಲೈನ್ ಮತ್ತು ಮಿಕೋಲೈಟಿಕ್ ಇವೇ ಮೂರು ಇರುವಂಥ ಒಂದು ಸಿರಪ್ ಅಂತಂದರೆ ಇದಾಗುತ್ತೆ ನಿಮಗೆ ವೆಲ್ಮೆನಿಕ್ ಎಲ್ಎಸ್. ಈ ಮೂರು ಕೂಡ ನಿಮಗೆ ಕಫ್ ಅಂತಂದರೆ ಒಟ್ಟಾರೆ ಈ ಒಂದು ಸಿರಪ್ನ ಹೇಳಿದ್ರೆ ಮೇನ್ಲಿ ಸಿರಪ್ ಬಂದುಬಿಟ್ಟು ಬೆನಿಫಿಟ್ಸ್ ಯೂಸಸ್ ನೋಡಿದ್ರೆ ಮೇನ್ಲಿ ಕಫ್ಗೆ ಯೂಸ್ ಮಾಡ್ತಾರೆ. ಕಫ ಆಯಿತು, ಕೆಂಪ್ತಾ ಇದ್ದರೆ ಒಟ್ಟಾರೆಯಾಗಿ ನಿಮಗೆ ಈ ಒಂದು ಈ ನಮಗೆ ಕಫ ಕರಗಲಿಕ್ಕೆ ಈ ಒಂದು ಸಿರಪ್ಪನ್ನು ನಿಮಗೆ ಯೂಸ್ ಮಾಡ್ತಾರೆ. ಮತ್ತು ಎಷ್ಟೆಷ್ಟು ಔಷಧಗಳನ್ನು ಏನು ಎಷ್ಟೆಷ್ಟು ಇದು ಹಾಕಿದ್ರೆ ಅಂತ ನೋಡಿದ್ರೆ ಅಂದರೆ ಈಚ್ 5 ml ಕಂಟೆಂಟ್ ನಿಮಗೆ ಲಿವರ್ ಸಾಲ್ಬಿಟಮಾಲ್ 1 mg ಇರುತ್ತೆ, ಆಂಬ್ರಾಕ್ಸಿಲ್ ಹೈಡ್ರೋಕ್ಲೋರೈನ್ 30 mg ಇರುತ್ತೆ, ಗುಹಿ ಪೆನ್ಸನ್ 50 mg ಇರುತ್ತೆ. ಮತ್ತು ಸ್ಟೋರೇಜ್ ಬಂದುಬಿಟ್ಟು 30 degrees Celsius ಪ್ರೊಟೆಕ್ಟ್ ಫ್ರಮ್ ದ ಲೈಟ್ ಆ್ಯಂಡ್ ಮಾಯ್ಚರ್, ಕೀಪ್ ಔಟ್ ಆಫ್ ಅವರ್ ಚಿಲ್ಡ್ರನ್. ಮತ್ತು ಇದು ಬಂದುಬಿಟ್ಟು ಶೆಡ್ಯೂಲ್ ಹೆಚ್ ಡ್ರಗ್, ಇದು ಒಂದು ಶೆಡ್ಯೂಲ್ ಹೆಚ್ ಕ್ಯಾಟಗರಿಯಲ್ಲಿ ಈ ಒಂದು ಡ್ರಗ್ಗನ್ನು ನೀವು ಬರ್ತ್ ಅಂತ ಹೇಳಿ ಸ್ನೇಹಿತರೆ. ಮತ್ತು ಇದರ ಒಂದು ಡೋಸೇಜ್ ನೋಡಿದ್ರೆ ಸ್ನೇಹಿತರೆ ದೊಡ್ಡವರು ಅದರಂದ್ರೆ 18 ವರ್ಷ ಮೇಲ್ಪಟ್ಟಾದಾಗ ನೀವು ಒಂದು 10 ml 3 times ತೊಗೋಬೇಕಾಗತ್ತೆ. 10 ml 3 times ಮತ್ತು ಸಣ್ಣ ಅಂತಂದ್ರೆ 12 ಅವತ್ತು 18 ವರ್ಷ ಮಟ್ಟ ಇತ್ತಂದ್ರೆ ಅವರು 10 ml 8 times ತೆಗೆದುಕೊಳ್ಳಿ. ಇಲ್ಲ ಅಂತಂದ್ರೆ ಮತ್ತು ಇವ್ರಿಗೆ ಸಣ್ಣ ಮಕ್ಕಳು ಇತ್ತಂದ್ರೆ 5 ml 8 times ತೆಗೆದುಕೊಳ್ಳಿ. 5 ವರ್ಷ ಮೇಲೆ ಅಥವಾ 6 ವರ್ಷ ಮೇಲ್ಪಟ್ಟಿತ್ತಂದ್ರೆ 5 ml 8 times ತೆಗೆದುಕೊಳ್ಳ್ರಿ. 12 ವರ್ಷ ಮೇಲ್ಪಟ್ಟಂದ್ರೆ 10 ml 8 times, 18 ವರ್ಷ ಮೇಲ್ಪಟ್ಟಂದ್ರೆ 10 ml 3 times ಈ ಒಂದು ಸಿರಪ್ಪನ್ನು ತೆಗೆದುಕೊಳ್ಬೋದು ಸ್ನೇಹಿತರೆ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಮಾಡಿ ತಿಳಿಸಿ. ಏನಾದರೂ ಡೌಟ್ಗಳಿದ್ದರೆ ಮಾಹಿತಿ ಬೇಕಂತಂದ್ರೆ ಈ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮತ್ತೊಂದು ವಿಡಿಯೋಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಸರ್ವೇ ಜನ ಸುಖಿನ ಭವಂತು.